Hello students, welcome to RH Chemistry. So ಬಹಳ ಜನ ವಿದ್ಯಾರ್ಥಿಗಳ ತಲೆಯಲ್ಲಿ ಒಂದು ಕ್ವೆಶ್ಚನ್ ಓಡ್ತಾ ಇದೆ. ಅದೇನಂತಂದ್ರೆ ನಾನು ಮಾಪ್ ಅಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ಮಾಪ್ ಅಪ್ ರೌಂಡ್. ಸೋ ಮಾಪ್ ಅಪ್ ರೌಂಡ್ ಅಂತ ಅಂದ್ರೆ ಸೋ ಯಾವೆಲ್ಲ ಸೀಟುಗಳು ರೌಂಡ್ 1 ಮತ್ತೆ ರೌಂಡ್ 2 ಕೌನ್ಸೆಲಿಂಗ್ ಆದ ಮೇಲೆ ಉಳಿದಿದೆ. ಇದು ನಾನು ಯುಜಿ ನೀಟ್ ಗೆ ಮಾತ್ರ ಹೇಳ್ತಿರೋಂತದ್ದು, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯುಜಿ ಸಿಇಟಿ ಗೆ ಇದು ಸಂಬಂಧ ಇಲ್ಲ. First round ಮತ್ತೆ second round ಎಲ್ಲ ಮುಗಿದ ಮೇಲೆ ಯಾವೆಲ್ಲ ಸೀಟುಗಳು ಉಳಿದಿದೆ, ಯಾವೆಲ್ಲ ಸೀಟ್ ಉಳಿದಿರ್ತದೆ, ಸೀಟ್ ಅಲಾಟ್ ಆಗಿ ಸ್ಟೂಡೆಂಟ್ಸ್ ಗಳು ಕ್ಯಾನ್ಸಲ್ ಮಾಡ್ಕೊಂಡಿರುವಂತ ಸೀಟ್ಸ್ ಉಳಿದಿರಬಹುದು, ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್ ಏನೋ ಸೀಟ್ ಉಳಿದಿರ್ತದೆ ಆ ಸೀಟ್ಗಳು ಇದ್ದಿರಬಹುದು, ಅಥವಾ ಯಾವುದೇ ಸೀಟ್ಗಳು ಇರಲಿ, ಅವೆಲ್ಲ ಸೀಟ್ಗಳನ್ನ ತೆಗೆದುಕೊಂಡು ಮಾಪ್ ಅಪ್ ರೌಂಡ್ ಅಂತ ಹೇಳಿ ಕೊನೆಯಲ್ಲಿ ಮಾಡುವಂತದ್ದು. ಸೊ ಲಾಸ್ಟ್ ಅಲ್ಲಿ ಎಲ್ಲ ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಮುಗಿದ್ಮೇಲೆ ಮಾಡುವಂತದ್ದು. First of all, ಗೊತ್ತಿರಲಿ, ಮಾಪ್ ಅಪ್ ರೌಂಡ್ ಇಂದ ಆಫ್ಲೈನ್ ರೌಂಡ್. ಸೊ ಅವರು ಒಂದಷ್ಟು ಡಿಡಿ ಅಮೌಂಟ್ ಅನ್ನು ಹೇಳ್ತಾರೆ, ಯಾವ ರೀತಿ ಡಿಡಿ ಅನ್ನ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ. ಅದನ್ನ ಡೀಟೇಲ್ ಆಗಿ ನಿಮಗೆ ಮಾಪ್ ಅಪ್ ಸ್ಟಾರ್ಟ್ ಆದಾಗ ಹೇಳ್ತೀನಿ, ಈಗ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಆ ಅಮೌಂಟಿನ ಡಿಡಿ ಅನ್ನ ತೆಗೆದುಕೊಂಡು ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಕೊಂಡು ಸ್ಟೂಡೆಂಟ್ ಮತ್ತೆ ಅವ್ರ ಜೊತೆ ಒಬ್ಬ ಪೇರೆಂಟ್ ಕೆಇ ಆಫೀಸಿಗೆ ಹೋಗಬೇಕು. ಅವರು ಕೊಡುವಂತ ಡೇಟಿಗೆ ಕೆಇ ಆಫೀಸಿಗೆ ಹೋಗಬೇಕು. ಸೊ ಇಂತ ಈ ರ್ಯಾಂಕ್ ಇಂದ ಈ ರ್ಯಾಂಕ್ ದವರು ಈ ಡೇಟಿಗೆ ಬನ್ನಿ, ಈ ಟೈಮಿಗೆ ಬನ್ನಿ ಅಂತ ಹೇಳ್ತಾರೆ. ಸೊ ಆವಾಗ ನೀವು ಆ ಕೆಇ ಆಫೀಸ್ಗೆ ಹೋಗ್ಬೇಕು. ಕೆಇ ಆಫೀಸ್ಗೆ ಹೋದಾಗ ನಿಮ್ಮನ್ನ ರ್ಯಾಂಕ್ ವೈಸ್ ಒಳಗಡೆ ಕರೀತಾರೆ. ಒಳಗಡೆ ಕರೆದು ಬಿಟ್ಟು ಕಂಪ್ಯೂಟರ್ ಸ್ಕ್ರೀನ್ ನಲ್ಲಿ ನಿಮ್ಮ ರ್ಯಾಂಕ್ ಬಂದಾಗ ನಿಮ್ಮ ಕಣ್ಣು ಮುಂದೆ ತೋರಿಸ್ತಾರೆ, ಇಷ್ಟೆಲ್ಲ ಸೀಟುಗಳು ಉಳಿದಿದೆ, ಈ ಸೀಟಲ್ಲಿ ನಿಮಗೆ ಯಾವ ಕಾಲೇಜು ಇಷ್ಟ ಆಗಿದೆ ತಗೊಳ್ಳಿ ಅಂತ. ಓಕೆ, ಸೊ ಇದು ಕೂಡ ಕ್ಯಾಟಗರಿ ವೈಸ್ ಇರ್ತದೆ ಅನ್ನೋದು ಗೊತ್ತಿರಲಿ. ಸಿ, ಗೌರ್ಮೆಂಟ್ ಮತ್ತೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಸೀಟ್ಗಳು ಮಾಪ್ ಅಪ್ ರೌಂಡ್ ಅಲ್ಲಿ ಉಳಿಯುವಂತ ಚಾನ್ಸಸ್ಗಳು ಬಹಳ 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 ಕಡಿಮೆ. ಕೊನೆಯ ವರ್ಷ ಲಾಸ್ಟ್ ಇಯರ್ ಎಲ್ಲ ನೀವು ನೋಡಿದ್ರಿ ಅಂತ ಅಂದ್ರೆ ಸೀಟ್ ಒಂದೂ ಉಳಿದಿಲ್ಲ ಅಂತಾನೆ ಹೇಳ್ಬೋದು. ಓಕೆ, ಸೊ ಅದಕ್ಕೆ ಅಂತಹ ದೊಡ್ಡ ಆಸೆಯನ್ನ ಇಟ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಮ್ಯಾಕ್ಸಿಮಮ್ ಸೀಟ್ಸ್ ಗಳು ಉಳಿಯೋದು 10 ಲಕ್ಷ ಸೀಟ್ಸ್ ಗಳು ಮಾತ್ರ. ಅಂದ್ರೆ ಈ ವರ್ಷ 10.9 ಲಕ್ಷ ಅಂತ ನಾವೇನ್ ಕರಿತಾ ಇದ್ದೀವಿ, ಆ ಸೀಟ್ಗಳು ಮಾತ್ರ ಉಳಿಯುವಂತ ಚಾನ್ಸಸ್ಗಳು ಇರ್ತದೆ. ಓಕೆ, ಸೊ ನಿಮ್ಮನ್ನ ಒಳಗೆ ಕರೆದಾಗ ಸೊ ಅಲ್ಲಿ ಒಂದು 10 ಕಾಲೇಜಸ್ಗಳು ಸೀಟ್ ಉಳಿದಿರುವಂತಹ 10 ಕಾಲೇಜಸ್ಗಳು ನೀವು ಹೋದಾಗ ಇದೆ ಅಂತ ಅಂದ್ರೆ ಆ 10 ಕಾಲೇಜಸ್ಗಳಲ್ಲಿ ಯಾವ ಕಾಲೇಜು ನಿಮಗೆ ಬೇಕು ಅಂತ ಕೇಳ್ತಾರೆ. 5th ಕಾಲೇಜ್ ನನಗೆ ಬೇಕು ಅಂತ ನೀವು ಹೇಳಿದ್ರೆ ಡಿ ಡಿ ಅನ್ನ ಅಲ್ಲೇ ಸಬ್ಮಿಟ್ ಮಾಡ್ತೀರಿ, ಅಲಾಟ್ಮೆಂಟ್ ಲೆಟರ್ನ ಕೊಡ್ತಾರೆ, ಸೀದಾ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೋತೀರಿ. ಸರ್ ಹಾಗಾದ್ರೆ ತೆಗೆದುಕೊಳ್ಳೋದು ಕಂಪಲ್ಸರಿನಾ ಅಂತ ನೀವು ಕೇಳ್ಬೋದು. ಸೊ ಕಂಪಲ್ಸರಿ ಅಂತ ಏನಿಲ್ಲ, ನೀವು ಡಿ ಡಿ ಅನ್ನ ತೆಗೆದುಕೊಂಡು ಒಳಗಡೆ ಹೋಗ್ತೀರಿ. ನಿಮಗೆ ಈಗ 5th ಕಾಲೇಜು ಅಥವಾ 1 to 10 ಕಾಲೇಜ್ ಇದೆ, ಆ 10 ಕಾಲೇಜನ್ನ ನೋಡ್ತೀರಿ. ಆ 10 ಕಾಲೇಜು ನನಗೆ ಚೆನ್ನಾಗಿಲ್ಲ ಅಂತ ಅನಿಸ್ತದ, ಅನ್ಸಿದಾಗ ನನಗೆ ಸೀಟ್ ಬೇಡ ಅಂತ ಹೇಳ್ತೀರಿ. ಇಮ್ಮಿಡಿಯೇಟ್ ಆಗಿ ನಿಮ್ಮನ್ನು ಹೊರಗೆ ಕಳಿಸ್ತಾರೆ, ಮತ್ತೊಬ್ಬ ವಿದ್ಯಾರ್ಥಿಯನ್ನು ಒಳಗೆ ಕರ್ಕೋತಾರೆ. ಇಷ್ಟೇ ಪ್ರೊಸೀಜರ್ ಇರೋದು. ಇಲ್ಲಿ ಏನೂ ಕೂಡ ಮಾಪ್ ಅಪ್ ಅಲ್ಲಿ ಹೋಗ್ಬಿಟ್ರೆ ನಿಮಗೆ ಸೀಟು ಸಿಕ್ಬಿಟ್ರೆ ಕಂಪಲ್ಸರಿ ತಗೋಬೇಕಾ? ಸಿ, ನಾನು 10 ಲಕ್ಷದ ಡಿ ಡಿ ಅನ್ನ ತೆಗೆದುಕೊಂಡು ಹೋಗಿರ್ತೀನಿ, 20 ಲಕ್ಷ ಸೀಟ್ ನನಗೆ ತೋರಿಸ್ತಾರೆ, ತಗೊಳ್ಳೇಬೇಕಂತ ಹೇಗೆ ತಗೊಳ್ಳಿಕ್ ಆಗ್ತದ? ಹಾಗಂತ ಕಂಪಲ್ಸರಿ ಏನ್ ಇರೋದಿಲ್ಲ. ಸೊ 10.9 ಲಕ್ಷ ಇರ್ಲಿ ಅಥವಾ SDM ಅಂತ 20.5 ಲಕ್ಷ ಸೀಟ್ಸ್ ಇರ್ಲಿ, ಯಾವ್ದಾದ್ರು ಇರ್ಲಿ, ಸೊ ನಿಮ್ಮ ಕಣ್ಣು ಮುಂದೆ ಸ್ಕ್ರೀನ್ ಅಲ್ಲಿ ಒಂದು 10 ಕಾಲೇಜ್ ಲಾಸ್ಟ್ ಉಳಿದಿರೋದು ತೋರಿಸಿದ್ರೆ ಆ 10 ಕಾಲೇಜಲ್ಲಿ ಸೀಟ್ ಇದೆ, ನಿಮಗೆ ಸೀಟ್ ಬೇಕಾ ಅಂತ ಕೇಳ್ತಾರೆ. ಸೊ ಸೀಟ್ ಯಾವುದು ಅಡ್ಡಿಲ್ಲ ಅದನ್ನ ತಗೊಳ್ಳಿ, ಡಿ ಡಿ ಅನ್ನ ಕೊಡಿ, ಕಾಲೇಜ್ ಹೋಗಿ ಅಡ್ಮಿಷನ್ ತಗೋತೀರಿ. ಸೊ ಒಂದೊಮ್ಮೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ 10 ಕಾಲೇಜು ಬೇಡ, ನಾನು ನೆಕ್ಸ್ಟ್ ಇಯರ್ ಪ್ರಯತ್ನ ಮಾಡ್ತೀನಿ ಅಥವಾ ಬೇರೆ ಯಾವ್ದಾದ್ರು ಕೋರ್ಸ್ ಮಾಡ್ತೀನಿ, ಹೊರಗೆ ಬಂದ್ಬಿಡಿ ಅಷ್ಟೇ. ಅಂದ್ರೆ ನಿಮ್ಮಿಂದ ಮೊದಲೇ ಡಿ ಡಿ ಅನ್ನ ತೆಗೆದುಕೊಂಡು ನೀವು ಸೀಟ್ ತಗೊಳ್ಳಿಲ್ಲ ಅಂದ್ರೆ ಡಿ ಡಿ ವಾಪಸ್ ಕೊಡೋದಿಲ್ಲ, ಇಂಥವನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ, ಗೊತ್ತಿರಲಿ. ಹಾಗಾದ್ರೆ ಈಗ ಅಂತಹ ಮಾಪ್ ಅಪ್ ರೌಂಡ್ಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬಹುದು? ಈಗ ಫಸ್ಟ್ ರೌಂಡ್ ಆಗಿದೆ, ಹೌದಾ? ಫಸ್ಟ್ ರೌಂಡ್ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕಾಲೇಜಿಗೆ ಜಾಯಿನ್ ಆದ್ರೂ ಆಗಿ, ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಆ ಸೀಟ್ ಅನ್ನ ಕ್ಯಾನ್ಸಲ್ ಆದ್ರೂ ಮಾಡ್ಕೊಳ್ಳಿ, ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಜಾಯಿನ್ ಆಗದೇನಾದ್ರೂ ಇರ್ಲಿ, ನೀವು ಮಾಪ್ ಅಪ್ ಗೆ ಎಲಿಜಿಬಿಲಿಟಿ ಇಲ್ಲ. ಸೊ ನೋ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವರು ನೋಡಿ, ಚಾಯ್ಸ್ 2 ಅನ್ನ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಮೀನಿಂಗ್ ಏನು? ಯು ಆರ್ ಗೋಯಿಂಗ್ ಫಾರ್ ಅಪ್ಗ್ರೇಡೇಷನ್. ಸೊ ಅಪ್ಗ್ರೇಡೇಷನ್ ಹೋಗ್ಬಿಟ್ಟು ನೀವು ಅಲ್ಲಿ ಕಾಲೇಜ್ಗೆ ಸೇರ್ಕೊಳ್ಳಿ, ಸೇರದೇ ಇರ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಮಾಪ್ ಅಪ್ ಗೆ ಅಲೋವಿಲ್ಲ. ಇನ್ನು ಚಾಯ್ಸ್ 4 ಮಾಡ್ಕೊಂಡವರು ಚಾಯ್ಸ್ 4 ಅಂದ್ರೆ ಮೀನಿಂಗ್ ಏನು? ನನಗೆ ಸೀಟ್ ಅಲಾಟ್ ಆಗಿದೆ, ಬಟ್ ನನಗೆ ಈ ಒಂದು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ನೀವೇನಾದ್ರೂ ಹೇಳಬಹುದು, ಸರ್ ನಾನು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಾನು ಮಾಪಪ್ ಗೆ ಹೋಗ್ತೀನಿ ಅಂದ್ರೆ ಬರೋದಿಲ್ಲ. ಯು ಆರ್ ನಾಟ್ ಅಲೌಡ್. ಚಾಯ್ಸ್ 4 ಆಲ್ಸೋ ನಾಟ್ ಅಲೌಡ್. ನೋಡಿ, ಚಾಯ್ಸ್ 1 ಅಲೋ ಇಲ್ಲ, ಚಾಯ್ಸ್ 2 ನ ಅಲೋ ಇಲ್ಲ, ಚಾಯ್ಸ್ 4 ಅಲೋ ಇಲ್ಲ, ಕ್ಲಿಯರ್ ಕಟ್. ಚಾಯ್ಸ್ 3 ತಗೊಂಡವರಿಗೆ ಅಲೋ ಇದೆ. ಯಾವಾಗ ಅಂತ ಅಂದ್ರೆ ಕೆಳಗಡೆ ಬನ್ನಿ, ಚಾಯ್ಸ್ 3 ಆಫ್ ಫಸ್ಟ್ ರೌಂಡ್ ತೆಗೆದುಕೊಂಡವರು ಕಾಲೇಜ್ ಏನಾದರೂ ನಿಮಗೆ ಅಲಾಟ್ ಆಗಿ ಕಾಲೇಜ್ ಅಲಾಟ್ ಆಗಿ ನಿಮಗೆ ಆ ಕಾಲೇಜ್ ಅನ್ನ ಜಾಯಿನ್ ಆದ್ರೂ ಆಗಿ, ನಾಟ್ ಜಾಯಿನ್ಡ್ ಆದ್ರೂ ಆಗಿ, ಕ್ಯಾನ್ಸಲ್ಡ್ ಆದ್ರೂ ಮಾಡ್ಕೊಳ್ಳಿ, ಯು ಆರ್ ನಾಟ್ ಅಲೌಡ್. ಬಟ್ ಚಾಯ್ಸ್ 3 ಆಫ್ ಫಸ್ಟ್ ರೌಂಡ್ ಕಾಲೇಜ್ ನಿಮಗೆ ಅಲಾಟೇ ಆಗಿಲ್ಲ, ಆವಾಗ ಯು ಆರ್ ಅಲೌಡ್ ಫಾರ್ ಮಾಪಪ್ ರೌಂಡ್. ಗೊತ್ತಿರಲಿ, ಎಸ್ ಫಾರ್ ಮಾಪಪ್ ರೌಂಡ್. ಐ ಹೋಪ್ ಐ ಆಮ್ ವೆರಿ ಕ್ಲಿಯರ್. ನೋಡಿ, ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 4 ಯು ಆರ್ ನಾಟ್ ಎಟ್ ಆಲ್ ಅಲೋ. ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ ನೀವು, ಸರ್ ನಾನು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸೆಕೆಂಡ್ ರೌಂಡಿಗೆ ಹೋಗ್ತೀನಿ, ಅಲ್ಲೂ ನನಗೆ ಸಿಗುವಂತ ಕಾಲೇಜ್ ಇಷ್ಟ ಇಲ್ಲ, ಅದನ್ನು ಬಿಟ್ಟು ಮಾಪಪ್ಪಿಗೆ ಹೋಗ್ಬೋದಾ ಅಂತಂದ್ರೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತ ಕಾಲೇಜ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಿ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ, ಕಾಲೇಜ್ ಅಲಾಟ್ ಆಗ್ಬಿಡ್ತು, ಯು ಆರ್ ನಾಟ್ ಅಲೌಡ್ ಫಾರ್ ಮಾಪಪ್. ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ, ನಾಟ್ ಅಲಾಟೆಡ್, ಕಾಲೇಜ್ ಅಲಾಟ್ ಆಗಿಲ್ಲ, ಎಸ್ ಯು ಕ್ಯಾನ್ ಗೋ ಫಾರ್ ಮಾಪಪ್. ಗೊತ್ತಿರಲಿ, ಓಕೆ, ಅಲಾಟೆಡ್ ಬಟ್ ನಾಟ್ ಗಿವನ್ ಎನಿ ಚಾಯ್ಸ್. ನೀವು ಹೇಳ್ಬೋದು, ಸರ್ ನನಗೆ ಕಾಲೇಜ್ ಅಲಾಟ್ ಆಗಿದೆ, ನಾನು ಯಾವುದೇ ಚಾಯ್ಸ್ ಅನ್ನು ಕೊಟ್ಟಿಲ್ಲ. ಯಾವುದೇ ಚಾಯ್ಸ್ ಕೊಟ್ಟಿಲ್ಲ ಅಂದ್ರೆ ಯು ಆರ್ ಔಟ್ ಆಫ್ ದ ಕೌನ್ಸಿಲಿಂಗ್. ಗೊತ್ತಿರಲಿ, ಅಂದ್ರೆ ಯು ಆರ್ ಆಲ್ಸೋ ನಾಟ್ ಅಲೌಡ್. ನೋಡಿ, ಆಪ್ಷನ್ಸ್ ಗಿವನ್ ಬಟ್ ನಾಟ್ ಅಲಾಟೆಡ್ ಎನಿ ಸೀಟ್. ಅಂದ್ರೆ ಫಸ್ಟ್ ರೌಂಡಿಗೆ ನಾನು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೀನಿ, ಯಾವುದೇ ಸೀಟ್ ಸಿಕ್ಕಿಲ್ಲ, ಯು ಕ್ಯಾನ್ ಗೋ ಫಾರ್ ಮಾಪಪ್. ಅಂದ್ರೆ ಇದರಲ್ಲಿ ಒಂದು ಕಂಡೀಷನ್ ಏನಿದೆ? ಕಂಡೀಷನ್ ಅಂತಂದ್ರೆ ಆಪ್ಷನ್ ಗಿವನ್ ಬಟ್ ನಾಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್. ಸೊ ಅಲ್ಲಿಗೆ ಸೆಕೆಂಡ್ ರೌಂಡ್ ನೋಡಿ, ಸೆಕೆಂಡ್ ರೌಂಡ್ ನಾಟ್ ಗಿವನ್ ಆಪ್ಷನ್ಸ್ ಬೋತ್ ಇನ್ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್, ನೋ. ಫ್ರೆಶ್ಲಿ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್, ನೋ. ಗೊತ್ತಿರಲಿ, ಅಂದ್ರೆ ಆಪ್ಷನ್ ನೀವು ಕೊಟ್ಬಿಟ್ಟು ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿಲ್ಲ ಅಂದ್ರೆ ನೀವು ಹೋಗ್ಬೋದು ಮಾಪಪ್ಪಿಗೆ. ಯಾವಾಗ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲೂ ಸೀಟ್ ಸಿಗ್ಲಿಲ್ಲ ಅಂದಾಗ ಮಾತ್ರ. ಗೊತ್ತಿರ್ಲಿಲ್ಲ, ಎಸ್ ಅಂತ ಇದೆ, ಬಟ್ ಕಂಡೀಷನ್ ಏನು? ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ ಅಲ್ಲೂ ಸೀಟ್ ಸಿಕ್ಕಿಲ್ಲ ಅಂದ್ರೆ ಮಾತ್ರ. ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕರೆ ಯು ಆರ್ ನಾಟ್ ಅಲೌಡ್ ಫಾರ್ ದ ಮಾಪಪ್. ಗೊತ್ತಿರ್ಲಿ, ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿದೆ, ಯು ಕಾಂಟ್ ಗೋ ಫಾರ್ ಮಾಪಪ್. ಗೊತ್ತಿರ್ಲಿ, ಓಕೆ, ವೆರಿ ಇಂಪಾರ್ಟೆಂಟ್. ಚಾಯ್ಸ್ 2 ಆಫ್ ಫಸ್ಟ್ ರೌಂಡ್ ಆಲ್ರೆಡಿ ಹೇಳಿದೆ, ನೀವು ಏನೇ ಮಾಡಿದ್ರು ಅಲೋ ಇಲ್ಲ. ಚಾಯ್ಸ್ 3 ಆಫ್ ಫಸ್ಟ್ ರೌಂಡ್ ಜಾಯಿಂಡ್ ಆದ್ರಿ, ನಾಟ್ ಜಾಯಿಂಡ್ ಅಥವಾ ಕ್ಯಾನ್ಸಲ್ಡ್ ಏನಾದ್ರೂ ಅಲೋ ಇಲ್ಲ. ಚಾಯ್ಸ್ 3 ಆಫ್ ಫಸ್ಟ್ ರೌಂಡ್ ನಾಟ್ ಅಲಾಟೆಡ್, ಯು ಆರ್ ಅಲೌಡ್ ಫಾರ್ ದ ಮಾಪಪ್ ರೌಂಡ್. ಫ್ರೆಶ್ಲಿ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ ಅಲ್ಲಿ ನೋಡಿ ಫ್ರೆಶ್ ಅಲಾಟ್ ಆಯ್ತು. ಫ್ರೆಶ್ ಅಲಾಟ್ ಅಂದ್ರೆ ಏನು? ಸೊ ಆಕ್ಚುಲಿ ಇದು ಕೊಡಬಾರದು, ಇದು ಕನ್ಫ್ಯೂಸ್ ಆಗುವಂತ ಪಾಯಿಂಟ್. ಇದು ಆಪ್ಷನ್ ಗಿವನ್ ಬಟ್ ನಾಟ್ ಅಲಾಟೆಡ್ ಇನ್ ದ ಎನಿ ಸೀಟ್ ಫಸ್ಟ್ ರೌಂಡ್ ಅಲ್ಲಿ, ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಫ್ರೆಶ್ಲಿ ಅಲಾಟ್ ಆಗಿಬಿಡ್ತು, ಆವಾಗ ಯು ಆರ್ ನಾಟ್ ಅಲೌಡ್. ನಾಟ್ ಗಿವನ್ ಎನಿ ಆಪ್ಷನ್ಸ್ ಇನ್ ದ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಅಂದ್ರೆ ಯಾವುದೇ ರೀತಿ ಆಪ್ಷನ್ಸ್ ಅನ್ನ ನೀವು ಕೊಟ್ಟೇ ಇಲ್ಲ, ಯು ಆರ್ ನಾಟ್ ಅಲೌಡ್. ನಾಟ್ ಅಲಾಟೆಡ್ ಯು ಆರ್ ಅಲೌಡ್. ಎಸ್ ಯು ಕ್ಯಾನ್ ಗೋ, ಎಸ್ ಯು ಕ್ಯಾನ್ ಗೋ. ನೋಡಿ, ಈ ಒಂದು ಕಾಲಮ್ ಅಲ್ಲಿ ಎಸ್ ಇರೋದು ಬಹಳ ಕಡಿಮೆ. ಆಪ್ಷನ್ ಗಿವನ್ ಬಟ್ ನಾಟ್ ಅಲಾಟೆಡ್ ಎನಿ ಸೀಟ್, ಎಸ್. ಬಟ್ ರೂಲ್ ಪ್ರಕಾರ ನೋಡಿದ್ರೆ ಸೆಕೆಂಡ್ ರೌಂಡಿಗೆ ನೀವು ಹೋಗ್ತೀರಿ, ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ ಆಗಿಲ್ಲ ಅಂದ್ರೆ ಮಾತ್ರ ಯು ಆರ್ ಎಸ್, ಅದರ್ವೈಸ್ ಯು ಆರ್ ನೋ. ನೆಕ್ಸ್ಟ್ ನೋಡಿ, ಎಲ್ಲದೆಲ್ಲನೂ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಫಸ್ಟ್ ರೌಂಡ್ ಅಲ್ಲಿ, ಇಲ್ಲಿ ನಾಟ್ ಅಲಾಟೆಡ್ ಯು ಕ್ಯಾನ್ ಪಾರ್ಟಿಸಿಪೇಟ್, ನಾಟ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್ ಯು ಕ್ಯಾನ್ ಪಾರ್ಟಿಸಿಪೇಟ್. ಅಂದ್ರೆ ಬೇಸಿಕಲ್ ಫಂಡ ಏನು ಅಂತಂದ್ರೆ ದ ಹೋಲ್ ಮಾಪಪ್ ರೌಂಡ್ ಇಂದು ನಿಮಗೆ ಯಾವುದೇ ಸೀಟು ನಿಮಗೆ ಸಿಕ್ಕಿಲ್ಲ ಅಂದ್ರೆ ಯು ಆರ್ ಅಲೌಡ್ ಫಾರ್ ದ ಮಾಪಪ್ ಡೈರೆಕ್ಟ್ಲಿ. ಯಾವುದೇ ನಿಮ್ಗೆ ಸೀಟೇ ಸಿಕ್ಕಿಲ್ಲ, ಯು ಆರ್ ಅಲೌಡ್ ಫಾರ್ ದ ಮಾಪಪ್ ಡೈರೆಕ್ಟ್ಲಿ. ನಿಮಗೆ ಯಾವುದೇ ಒಂದು ಸೀಟ್ ಸಿಕ್ಕು ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ತಗೊಂಡು ಅಥವಾ ಕ್ಯಾನ್ಸಲ್ ಮಾಡಿದ್ರಿ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರಿ, ಯು ಆರ್ ನಾಟ್ ಅಲೌಡ್. ಚಾಯ್ಸ್ 4 ಯು ಆರ್ ನಾಟ್ ಅಲೌಡ್. ಚಾಯ್ಸ್ 2 ಆಫ್ ಫಸ್ಟ್ ರೌಂಡ್ ಯು ಆರ್ ನಾಟ್ ಅಲೌಡ್. ಚಾಯ್ಸ್ 3 ಆಫ್ ಫಸ್ಟ್ ರೌಂಡಿಗೆ ಒಂದು ಚಾನ್ಸ್ ಇದೆ, ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಸಿಗಬಾರ್ದು, ಆವಾಗ ಯು ಆರ್ ಅಲೌಡ್. ಚಾಯ್ಸ್ 3 ಅಂದ್ರೆ ಏನು? ನೀವು ಸಿಕ್ಕಿರೋ ಸೀಟನ್ನು ಬಿಟ್ಟು ಬಂದಿದ್ದೀರಿ ಫಸ್ಟ್ ರೌಂಡ್ ಇಂದ, ಸೆಕೆಂಡ್ ರೌಂಡಿಗೆ ಬಂದ್ರಿ, ಇಲ್ಲೂ ಸೀಟ್ ಅಲಾಟ್ ಆಗಿಲ್ಲ, ಆವಾಗ ಯು ಆರ್ ಅಲೌಡ್. ಗೊತ್ತಿರಲಿ, ಯು ಆರ್ ಅಲೌಡ್. ಸೊ ಎಸ್ ಅಂತ ಅನ್ನೋದು ಬಹಳ ಕಡಿಮೆ ಇದೆ. ಮತ್ತೊಂದು ಒಂದು ಬೇಸಿಕಲ್ ಕ್ವಶನ್ ಏನಂತಂದ್ರೆ ಬೇಸಿಕ್. ಸೊ ಬೇಸಿಕ್ ಕ್ವಶನ್ ಏನಂತಂದ್ರೆ, ಸರ್ ನಾನು ಫಸ್ಟ್ ರೌಂಡ್ ಅಲ್ಲಿ ಮಾಡಿರೋ ಆಪ್ಷನ್ ಎಂಟ್ರಿ ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಮಾಡಿರೋಂಥ ಆಪ್ಷನ್ ಎಂಟ್ರಿಯನ್ನ ಮಾತ್ರ ಮಾಪಪ್ಪಿ ಕನ್ಸಿಡರ್ ಮಾಡ್ತಾರಾ? ಇಲ್ಲ, ಮಾಪಪ್ಪಿಗೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿಯನ್ನ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಆಕ್ಚುಲಿ ಆಪ್ಷನ್ ಎಂಟ್ರಿ ಅನ್ನೋದೇ ಇರೋದಿಲ್ಲ. ನೀವು ಚೆಕ್ ಡಿ ಡಿ ತಗೊಂಡು ಒಳಗಡೆ ಹೋಗ್ತೀರಿ, ಕೆಇ ಆಫೀಸ್ ಒಳಗಡೆ ಆ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ನಿಮ್ಮ ರ್ಯಾಂಕ್ ಬಂದಾಗ ಒಳಗ್ ಕರೆದು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾರೆ. 10 ಕಾಲೇಜ್ ಇದೆಯೋ, 15 ಇದೆಯೋ, 20 ಇದೆಯೋ, ಅವೆಲ್ಲ ನಿಮಗೆ ಸೇರಿದ್ದೆ. ಅದರಲ್ಲಿ ನಿಮಗೆ ಯಾವ್ದು ಬೇಕು ತಗೊಳ್ಳಿ, ಹೊರಗೆ ಬನ್ನಿ. ತಗೊಳ್ಳಿಲ್ಲ ಬಿಟ್ಬಿಡಿ. ಬಟ್ ಆ ಕಾಲೇಜಲ್ಲಿ ಉಳಿದಿರುವಂತ ಸೀಟನ್ನ ನಿಮ್ಗಿಂತ ಒಳ್ಳೆ ರ್ಯಾಂಕ್ ಬರೆದುಕೊಂಡಂತ ವಿದ್ಯಾರ್ಥಿ ಆಲ್ರೆಡಿ ತಗೊಂಡಿದ್ರೆ ನೀವು ಹೋದಾಗ ಆ ಸೀಟ್ ತೋರಿಸೋದಿಲ್ಲ ನಿಮಗೆ. ಅದಕ್ಕೆ ಬೇಸಿಕ್ ಏನಂತಂದ್ರೆ, ನೀವು ಒಳಗಡೆ ಹೋದಾಗ ಮಾಪಪ್ ರೌಂಡಿಗೆ ನಿಮ್ಮ ಕಣ್ಣು ಮುಂದೆ ಸ್ಕ್ರೀನ್ ಅಲ್ಲಿ ಎಷ್ಟು ಕಾಲೇಜಸ್ ಇವೆ ಅವೆಲ್ಲ ನಿಮ್ಮದೇ ಆಪ್ಷನ್ ಎಂಟ್ರಿ. ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಥವಾ ಹಿಂದಿನ ಆಪ್ಷನ್ ಎಂಟ್ರಿ ಇಲ್ಲಿ ಕಂಟಿನ್ಯೂ ಆಗ್ತದ, ಏನೂ ಇಲ್ಲ. ಅದೇ ನಿಮ್ಮ ಆಪ್ಷನ್ ಎಂಟ್ರಿ. ಸೀಟ್ ಸಿಕ್ಕಿದ್ಯಾ, ಇಷ್ಟ ಇದೆಯಾ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ. ಇದು ಮಾಪಪ್ ರೌಂಡ್. ಐ ಹೋಪ್ ಐ ಆಮ್ ಕ್ಲಿಯರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.